ಮತ್ತೊಬ್ಬರು ಹೇಳ್ತಾ ಇದ್ದಾರೆ ನಾನು ಈ ಪ್ರೋಗ್ರಾಮ ರೆಗ್ಯುಲರ್ ಆಗಿ ನೋಡ್ತೀನಿ ಸಾಕಷ್ಟು ಸಂಚಿಕೆಯಲ್ಲಿ ಪ್ರೆಗ್ನೆಂಟ್ ವುಮೆನ್ ಯಾವ ತರ ಇರಬೇಕು ಯಾವ ತರ ಆಹಾರ ಸೇವಿಸಬೇಕು ಅಂತ ಡಾಕ್ಟರ್ ಬಿ ಎಂ ಹೆಗ್ಗಡೆ ಅವರು ತಿಳಿಸಿದ್ದಾರೆ ನಾವು ಅದೇ ತರ ಫಾಲೋ ಮಾಡಿದೀವಿ ಇವಾಗ ಅವ್ರಿಗೆ ಡೆಲಿವರಿ ಆಗಿದೆಯಂತೆ ಅಪ್ ಟು ಸಿಕ್ಸ್ ಮಂತ್ಸ್ ಮಗುಗೆ ನಾವು ಯಾವ ತರ ಎದೆ ಹಾಲು ಎಷ್ಟು ಮುಖ್ಯ ಅಂತ ಕೂಡ ಹೇಳಿದ್ದಾರೆ ಡಾಕ್ಟರ್ ಸಿಕ್ಸ್ ಮಂತ್ಸ್ ನಂತರ ಅಪ್ ಟು ಸಿಕ್ಸ್ ಇಯರ್ಸ್ ಯಾವ ತರ ಆಹಾರವನ್ನು ಮಗುಗೆ ಕೊಡಬೇಕು ಯಾವ ತರ ನೋಡ್ಕೊಳ್ಬೇಕು ಅಂತ ಅನ್ನ ಕೇಳಿ ಅಂತ ಹೇಳ್ತಾರೆ ನಾನು ಸಿಕ್ಸ್ ಮಂತ್ಸ್ ಅಂತ ಹೇಳಿಲ್ಲ ನಿಮಗೆ ಮಗುವಾಗಿ ನೀವು ಮೂರು ವರ್ಷ ಬೇಕಿದ್ರೆ ಎದೆ ಹಾಲು ಕೊಡಬಹುದು ಬಹಳ ಒಳ್ಳೇದು ಎದೆ ಹಾಲು ಎಷ್ಟು ಹೆಚ್ಚು ಕೊಡ್ತೀರಿ ಅಷ್ಟು ಆ ಮಗುವಿಗೆ ಆರೋಗ್ಯ ಒಳ್ಳೆದಾಗ್ತದೆ ಯಾಕಂದ್ರೆ ಎದೆ ಹಾಲು ದೇವ್ರು ಕೊಟ್ಟದೇ ಮಗುವನ್ನು ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಅದರಲ್ಲೆಲ್ಲ ಬೇಕಾದಂತ ಆಂಟಿಬಾಡೀಸ್ ಎಲ್ಲ ನಮ್ಗೆ ಎಲ್ಲ ಕಾಯಿಲೆಗೆಲ್ಲ ದೊಡ್ಡ ವ್ಯಾಕ್ಸಿನೇಷನ್ ಅದು ಅದರಿಂದ ದೊಡ್ಡ ವ್ಯಾಕ್ಸಿನೇಷನ್ ಇಲ್ಲ ಕನ್ಫ್ಯೂಸ್ ಸಿಕ್ಸ್ ಮಾಡ್ಕೊಡಿದ್ರೆ ಹಾಗೆ ಎಷ್ಟು ಸಮಯ ಕೊಡಬಹುದು ಅದ್ರ ನಂತರ ನೀವು ತಿನ್ನುವ ಆಹಾರವನ್ನೇ ಮಗುವಿಗೆ ನಿಧಾನದಲ್ಲಿ ಕೊಡಿ ಒಂದೇ ಒಂದೇ ಸಲ ಎಲ್ಲ ಕೊಡೋದಲ್ಲ ಮಗುವಿಗೆ ಒಂದು ಸ್ಪೆಷಲ್ ಏನು ಬೇಕು ಅಂತಿಲ್ಲ ವಿಟಮಿನ್ಸು ಇದೆಲ್ಲ ಬೇಕು ಮತ್ತೆ ಮಗುವಿಗೆ ಗಂಟೆ ಗಂಟೆಗೆ ಇಷ್ಟಿಷ್ಟು ತಿನ್ಸ್ಬೇಕು ಅಂತ ತಿನ್ನಿಸ್ಬೇಡಿ ಮಗುವಿಗೆ ಹಸಿವಾದರೆ ಅದು ಕೇಳುತ್ತದೆ ಅದು ಕೊಡಿ ಮತ್ತೆ ಮಗು ಆರೋಗ್ಯದಲ್ಲಿದ್ರೆ ಅದು ದಪ್ ದಪ್ ದೇಹದ ದಪ್ಪಾಗಬೇಕು ಅಂತ ಏನಿಲ್ಲ ಆರೋಗ್ಯವಂತ ಮಗು ಅದು ಬಹಳ ಒಳ್ಳೆ ಮಗು ಆಕ್ಟ ಆಕ್ಟಿವ್ ಇರಬೇಕು ಮಗು ಅದು ಕೆಲಸ ಮಾಡ್ತಾ ಇರಬೇಕು ಓಡಬೇಕು ಆಡಬೇಕು ಎಲ್ಲ ಅಂತ ಮಗುವಿಗೆ ಏನು ಕಾಯಿಲೆ ಬರೋದಿಲ್ಲ ಹಾಗೆಯೇ ಅವರು ಕೇಳ್ತಾ ಇದ್ದಾರೆ ಈಗ ಡೆಲಿವರಿ ಆದ ಎರಡು ವರ್ಷಗಳವರೆಗೆ ಅವರು ಯಾವ ಏನನ್ನ ಸೇವಿಸಬೇಕು ಅಂತ ಕಾಫಿ ಟೀ ಮತ್ತೆ ಹಾಲು ಯಾವುದನ್ನು ಕೂಡ ನಾನು ಕುಡಿತಾ ಇಲ್ಲ ಸೊ ಅದ್ರ ಬದಲಾಗಿ ಏನು ಸೇವಿಸಬೇಕು ಕಷಾಯ ಎಲ್ಲ ಎಷ್ಟು ಒಳ್ಳೆ ವಿಚಾರಗಳಲ್ಲಿವೆ ಎಳೆನೀರ್ ಕುಡಿಬಹುದು ಫ್ರೂಟ್ ಜ್ಯೂಸ್ ಕುಡಿಬಹುದು ಎಲ್ಲ ಆಹಾರ ಬಾಕಿ ಮನುಷ್ಯರು ಏನ್ ತಿಂತಾರೆ ಅದನ್ನ ತಿನ್ಬಹುದು ಅದಕ್ಕೊಂದು ಸ್ಪೆಷಲ್ ಏನಿಲ್ಲ ಮತ್ತೆ ವ್ಯಾಯಾಮ ಮಾಡ್ಬೇಕು ಆಗ್ತಾರೆ ಇದೆಲ್ಲ ಆಹಾರ ತಿಂದು ಸುಮ್ಮನೆ ಕೂತ್ಕೊಂಡ್ರೆ ಮತ್ತೆ ಒಂದು ಅದೊಂದು ಸಮಸ್ಯೆ ಬರ್ತೇವೆ ಅವರು ವ್ಯಾಯಾಮ ಶುರು ಮಾಡಬೇಕು ಡಾಕ್ಟರ್ ಡೆಲಿವರಿ ಒಂದೇ ವಾರದಲ್ಲಿ ಶುರು ಮಾಡಬಹುದು ಏನ್ ತೊಂದರೆ ಇಲ್ಲ ಪೆಲ್ವಿಕ್ ಎಕ್ಸರ್ಸೈಸ್ ಎಲ್ಲ ಕೊಡ್ತಾರೆ ಸೂಲಗಿತ್ತಿ ಅವರು ಅದನ್ನು ಸರಿಯಾಗಿ ಮಾಡಿ ಇಲ್ಲಿದ್ರೆ ಮತ್ತೊಂದು ಇನ್ನೊಂದು ಶುರು ಆಗ್ತದೆ ದಿನ ವ್ಯಾಯಾಮ ಶುರು ಈಗ ಯಾವ ಆಪರೇಷನ್ ಹಾರ್ಟ್ ಆಪರೇಷನ್ ಆದ್ರೆ ನಾವು ಎರಡು ಮೂರು ದಿವಸದಲ್ಲೇ ಪೇಷಂಟ್ ಅನ್ನು ನಡೆಸಲಿಕ್ಕೆ ಶುರು ಮಾಡ್ತೇವೆ ಮುಂಚಿನ ಕಾಲದ ಹಾಗೆ ವ್ಯಾಯಾಮ ಇಲ್ಲದೆ ಇರುವುದು ಬಹಳ ಅನ್ಯಾಯ ಆಪರೇಷನ್ ಮಾಡಿದ ನಂತರ ಮಲ್ಕೊಳ್ಳೋದು ಬಹಳ ತಪ್ಪು ರಕ್ತ ಚಲಾವಣೆ ಸರಿ ಇರುವುದಿಲ್ಲ ಅದರಿಂದ ತುಂಬಾ ತೊಂದರೆಗಳೆಲ್ಲ ಬರ್ತವೆ ಹಾಗಾಗಿ ಯಾವ ಯಾವುದೇ ಸರ್ಜರಿ ಇರಲಿ ಅದು ಸಿಸೇರಿಯನ್ ಇರಲಿ ಅದು ಆಪರೇಷನ್ ಇರಲಿ ಹಾರ್ಟ್ ಮೇಲೆ ಆಪರೇಷನ್ ಇರಲಿ ಅರ್ಲಿ ಮೊಬಿಲಿಟಿ ಇಸ್ ಈಗ ಅರ್ಲಿ ಮೊಬಿಲಿಟಿ ಆದಷ್ಟು ಬೇಗ ಅವರನ್ನು ಅತ್ಲಾಗಿತ್ಲಾಗಿ ತಿಳಿಸೋದು ಒಳ್ಳೇದು ಅಂತ ಮುಂಚಿನ ಹಾಗೆ ಮಲ್ಕೊಳ್ಬೇಕು ಅವ್ರಿಗೆ ಏನು ಕೆಲಸ ಮಾಡಬಾರ್ದು ಅವ್ರಿಗೆ ಆರು ತಿಂಗಳು ಸುಮ್ಮನೆ ಇರಬೇಕು ಅದೆಲ್ಲ ತಪ್ಪು ಎಲ್ಲದಕ್ಕೂ ಅರ್ಲಿ ಮೊಬಿಲಿಟಿ ಮುಂಚಿನ ಕಾಲದಲ್ಲಿ ನಾವು ಹಾರ್ಟ್ ಅಟ್ಯಾಕ್ ಆದ ಪೇಷಂಟನ್ನು ಬೆಡ್ಡಿನಿಂದ ಏಳಲಿಕ್ಕೆ ಬಿಡ್ತಾ ಇರಲಿಲ್ಲ ಅವರ ಬೆಡ್ನಲ್ಲೇ ಸತ್ತು ಹೋಗ್ತಾ ಇದೆಲ್ಲ ಬದಲಾದ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಓವರ್ ಅವರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಅವರು ಬಹಳ ಪಾಪ್ಯುಲರ್ ಪ್ರೆಸಿಡೆಂಟ್ ಅವರಿಗೆ ಸೆಕೆಂಡ್ ಟರ್ಮ್ ಖಂಡಿತ ಸಿಗ್ತದೆ ಆದರೆ ಅವರ ಡಾಕ್ಟರ್ಗಳಿಗೆ ಸಮಸ್ಯೆ ಏನು ಅಂದರೆ ಇವ್ರನ್ನ ಬೆಡ್ ಕೂತ್ಕೊಂಡು ಇವರು ಪ್ರೆಸಿಡೆಂಟ್ ಇಲೆಕ್ಷನ್ ಆಗೋದಿಲ್ಲ ಅವ್ರ ಹತ್ರ ಮಾತಾಡಿದರು ಅವ್ರು ಹೇಳಿದ್ರು ನಂಗೆ ತೊಂದರೆ ಇಲ್ಲ ನಾನು ಹೋಗು ಇಲೆಕ್ಷನ್ ಹೋಗ್ತೇನೆ ಅಂತ ಇಲೆಕ್ಷನ್ ಹೋಗಿ ಇಲೆಕ್ಷನ್ ವಿನ್ ಆಗಿ ಪುನಃ ನಾಲ್ಕು ವರ್ಷ ಪ್ರೆಸಿಡೆಂಟ್ ಆಗಿದ್ದು ಪುನಃ ಒಂದು ಹತ್ತು ವರ್ಷ ಇದ್ದು ಮತ್ತೆ ವಯಸ್ಸು ಇಳಿ ವಯಸ್ಸನ್ನ ಸತ್ತು ಹೋದರು ಅದರ ನಂತರ ಎಲ್ಲಿಗೆ ಧೈರ್ಯ ಬಂತು ಓ ಹಾರ್ಟ್ ಅಟ್ಯಾಕ್ ಆದರೂ ನಡಿಬೋದು ತಿರ್ಗ್ಬೋದು ಏನಾದರೂ ಮಾಡ್ಬೋದು ಅಂತ ಹಾಗೆ ಆಪರೇಷನ್ ಕೂಡ ಹಾಗೆ ಮುಂಚಿನ ಕಾಲದಲ್ಲಿ ನಾವು ಆಪರೇಷನ್ ಆದರೆ ನಾನೆಲ್ಲ ಸ್ಟೂಡೆಂಟ್ ಇರುವಾಗ ಆಪರೇಷನ್ ಆದರೆ ಬಂದು ಹೇಳಲಿಕ್ಕೆ ಇಲ್ಲ ಕೆಲವು ಸಮಯ ಹಾರ್ಟ್ ಆಪರೇಷನ್ ನಾನು ಕಾರ್ಡಿಯಾಲಜಿಸ್ಟ್ ಟ್ರೈನಿಂಗ್ ಆಗುವವರೆಗೂ ನಾವು ಹಾರ್ಟ್ ಆಪರೇಷನ್ ಆದ ನಂತರ ಐ ಸಿ ಯುನಲ್ಲಿ ಮಲಗೋದು ಅದೆಲ್ಲ ಬದಲಾಯಿತು ಈಗ ಇವತ್ತು ಆಪರೇಷನ್ ಆದ್ರೆ ಹಾರ್ಟ್ ನ ದೊಡ್ಡ ಆಪರೇಷನ್ ಆದ್ರೆ ನಾಳೆ ಅವ್ನು ನಡೀತಾನೆ ಅದಕ್ಕೆ ಅರ್ಲಿ ಮೊಬಿಲೈಸೇಷನ್ ಅಂತ ಹೇಳು ಬಹಳ ಒಳ್ಳೆಯದು ಓಕೆ ಡಾಕ್ಟರ್ ಹಾಗೆ ಇನ್ನೊಬ್ಬರು ಪ್ರಶ್ನೆ ಐ ಗೆಟ್ ಕ್ರಾಂಪ್ಸ್ ಆರ್ ಮಸಲ್ ಕ್ಯಾಚ್ ವೆರಿ ಫ್ರೀಕ್ವೆಂಟ್ಲಿ ಅಟ್ ನೈಟ್ಸ್ ಅಂತ ಹೇಳಿದ್ದಾರೆ ಸೊ ಇದಕ್ಕೆ ಕಾರಣ ಏನು ಹಾಗೆ ಏನಾದರೂ ರೆಮಿಡಿ ಇದೆಯಾ ಇದ್ರೆ ತಿಳಿಸಿ ಅಂತ ಒಂದು ಏನಾದರೂ ಔಷಧಿ ತಗೊಳ್ತೀರಾ ನಂಬರ್ ಒಂದು ಏನು ಆಹಾರ ತೆಕ್ಕೊಳ್ತೀರಿ ನಂಬರ್ ಎರಡು ನಿಮಗೆ ಡಯಾಬಿಟಿಸ್ ಉಂಟಾ ನಂಬರ್ ಮೂರು ಇದೆಲ್ಲ ಯಾವುದು ಇಲ್ಲದಿದ್ದರೆ ಕ್ರ್ಯಾಮ್ಸ್ ಅಂದರೆ ಅದು ನಿಮಗೆ ತೋಶ ಸಿ ತುಂಬ ಇದು ಬೆವರ್ತದೆ ನಿಮ್ಮ ಉಪ್ಪು ಕಮ್ಮಿ ಆಗ್ತದೆ ಅದರಿಂದ ಕ್ರಾಂಪ್ಸ್ ಬರ್ಬೋದು ಪೊಟ್ಯಾಷಿಯಮ್ನಿಂದ ಕ್ರ್ಯಾಂಪ್ಸ್ ಬರ್ಬೋದು ಆದರೆ ಇದಕ್ಕೆ ಎಲ್ಲದಕ್ಕೆ ನ ಸ ಇದು ನಿಮಗೆ ಯಾವುದು ನಾನು ಹೇಳಿದ ಕಾಯಿಲೆಗಳು ಇಲ್ಲದಿದ್ದರೆ ಇದಕ್ಕೆ ಸ್ವಲ್ಪ ಸಣ್ಣ ಮದ್ದು ಏನು ಅಂದರೆ ಸ್ವಲ್ಪ ಪೊಟ್ಯಾಷಿಯಮ್ ಹೆಚ್ಚಿದ್ದ ಆಹಾರ ತೆಕ್ಕೊಂಡ್ರೆ ಆಯಿತು ಬಾಳೆಹಣ್ಣು ಅಥವಾ ಸಿಯಾಳ ಕುಡಿದ್ರೆ ಅದು ಸರಿಯಾಗಬೇಕು ಅನ್ನಷ್ಟೇ ಮತ್ತೊಬ್ಬರು ಪ್ರಶ್ನೆಯನ್ನು ಕೇಳಿದರೆ ಇನ್ ಮೈ ಬಾಡಿ ಐ ಹ್ಯಾವ್ ಅ ಸ್ಮಾಲ್ ಲಿಪೋಮಾ ಅಂತ ಸೆವೆರಲ್ ಸೆವರಲ್ ಡಾಕ್ಟರ್ನ ನಾನು ವಿಸಿಟ್ ಮಾಡಿದೆ ಬಟ್ ಅದೇನು ದೊಡ್ಡ ಸಮಸ್ಯೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ತರ ಇದನ್ನ ಕಂಟ್ರೋಲ್ ಮಾಡಬಹುದು ಯಾವ ತರ ಇದನ್ನ ರಿಡ್ಯೂಸ್ ಮಾಡಬಹುದು ಲಿಪೋಮಾಗೆ ಏನು ಟ್ರೀಟ್ಮೆಂಟ್ ಲೈಪೋಮಾಗೆ ಟ್ರೀಟ್ಮೆಂಟ್ ಇಲ್ಲ ಅದು ಕಾಯಿಲೆ ಅಲ್ಲ ಅದು ನಿಮ್ಮ ಫ್ಯಾಟು ಎಲ್ಲ ಕಡೆ ಒಂದೊಂದು ಕಡೆ ಒಟ್ಟಾಗ್ತದೆ ಅಷ್ಟೇ ಕೆಲವರಿಗೆ ದೇಹದಲ್ಲಿ ತುಂಬ ಉಂಟದು ಒಂದು ಎರಡಿದ್ರೆ ಏನ್ ತೊಂದ್ರೆ ಎಷ್ಟಿದ್ರು ತೊಂದರೆ ಇಲ್ಲ ಆದ್ರೆ ಕಾಸ್ಮೆಟಿಕ್ ಪರ್ಪಸ್ ಏನಾದ್ರೂ ಅದು ಮುಖದಲ್ಲಿ ಬಂತು ಅಥವಾ ತೋರ್ಲಿಕ್ಕೆ ಸ್ವಲ್ಪ ಇದ್ರೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಅಲ್ಲ ಹಾಗೇನೆ ಇನ್ನೊಬ್ರು ಕೇಳ್ತಿದ್ದಾರೆ ಡೆಲಿವರಿಯ ನಂತರ ಏನಾದ್ರೂ ಪಥ್ಯ ನಾವು ಮಾಡ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಯಾವ ಯಾವತರವಾದಂತ ಆಹಾರ ಆಹಾರ ಬ್ರೆಸ್ಟ್ ಮಿಲ್ಕ್ ಅನ್ನ ಬೂಸ್ಟ್ ಮಾಡತ್ತೆ ಅಂತ ಕೇಳ್ತಾ ಇದ್ದಾರೆ ಹಾಗೇನಿಲ್ಲಮ್ಮ ಎಲ್ಲಾ ಆಹಾರನು ಬೂಸ್ಟ್ ಮಾಡುತ್ತೆ ಎಲ್ಲಾ ಆಹಾರ ಪೌಷ್ಟಿಕ ಆಹಾರ ತೆಕ್ಕೊಂಡ್ರೆ ಆಯ್ತು ಮುಖ್ಯ ಏನಾದ್ರು ಪೌಷ್ಟಿಕ ಆಹಾರ ಕೊಡ್ಬೇಕು ಅದು ನಾನ್ ವೆಜಿಟೇರಿಯನ್ ಬೇಡ ವೆಜಿಟೇರಿಯನ್ ಒಳ್ಳೇದು ಹಾಗೇ ಅವ್ರದ್ದು ಇನ್ನೊಂದು ಪ್ರಶ್ನೆ ಏನು ಅಂತ ಹೇಳಿದೆ ಬ್ರೆಸ್ಟ್ ಮಿಲ್ಕ್ ಸಪ್ಲೈ ಏನಾದರೂ ಕಡಿಮೆ ಆದಾಗ ನಾವು ಸರಿ ರಾಗಿ ಏನಾದರೂ ಸ್ವಿಚ್ ಓವರ್ ಆಗ್ಬೋದಾ ಫಾರ್ ಸಿಕ್ಸ್ ಮಂತ್ಸ್ ಅಂತ ಕೇಳ್ತಾ ಇದ್ದಾರೆ ಯಾರಿಗೆ ಮಗುವಿಗಾದ ಬೇಬಿ ಫಾರ್ ದ ಬೇಬಿ ಕೊಡ್ಬೋದು ಬಾಳ ಸಣ್ಣ ಬೇಬಿಗಲ್ಲ ಸೊ ಸಿಕ್ಸ್ ಮಂತ್ಸ್ ನಂತರ ಬಗ್ಗೆ ಕೊಡ್ಬೋದು ಓಕೆ ಮತ್ತೊಬ್ಬರು ಪ್ರಶ್ನೆ ಕೇಳ್ತಿದ್ದಾರೆ ಡಾಕ್ಟರ್ ಈಗ ವ್ಯಾಕ್ಸಿನೇಷನ್ ಹಾಕಿಸೋದು ಎಷ್ಟು ಇಂಪಾರ್ಟೆಂಟ್ ಮಕ್ಕಳಿಗೆ ನಿಜಕ್ಕೂ ವ್ಯಾಕ್ಸಿನೇಷನ್ ಅವಶ್ಯಕತೆ ಇದೆಯಾ ಅಂತ ಯಾಕಂದ್ರೆ ನಮ್ಮ ಪ್ರೋಗ್ರಾಮ್ ಪ್ರೋಗ್ರಾಮಲ್ಲೇ ಅವ್ರು ನೋಡಿದಾರೆ ವ್ಯಾಕ್ಸಿನೇಷನ್ ಕೂಡ ಇವಾಗ ಬಿಸ್ನೆಸ್ ಆಗಿದೆ ಸೊ ಅದನ್ನು ಕೂಡ ನಂಬೋ ಹಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ ಸೊ ವ್ಯಾಕ್ಸಿನೇಷನ್ ಬಗ್ಗೆ ನಮಗೆ ತಿಳಿಸಿ ಅಂತ ಅಮ್ಮ ವ್ಯಾಕ್ಸಿನೇಷನ್ ಬಗ್ಗೆ ನಿಮಗೆ ಈ ಕಾರ್ಯಕ್ರಮದಲ್ಲಿ ತಿಳಿಸುವುದು ಅಪಾಯ ಯಾಕಂದರೆ ಈ ವ್ಯಾಕ್ಸಿನೇಷನ್ ಬಹಳ ದೊಡ್ಡ ಬಿಸ್ನೆಸ್ ಅಮ್ಮ ವ್ಯಾಕ್ಸಿನೇಷನ್ ವಿಷಯ ಯಾರೆಲ್ಲ ಎದುರು ಮಾತಾಡ್ತಾರೆ ಅವರನ್ನು ಲಗಾಡಿ ತೆಗಿತಾರೆ ವ್ಯಾಪಾರದವ್ರು ಹಾಗಾಗಿ ನಾನು ಓಪನ್ಲಿ ನಿಮಗೆ ವ್ಯಾಕ್ಸಿನೇಷನ್ ವಿಷಯ ಹೇಳುವುದಿಲ್ಲ ಏನಾದರೂ ವ್ಯಾಕ್ಸಿನೇಷನ್ ವಿಷಯ ತಿಳ್ಕೊಳ್ಬೇಕು ಸತ್ಯ ತಿಳ್ಕೊಳ್ಬೇಕಾದ್ರೆ ನೀವು ನನ್ನ ಹತ್ರ ಬಂದರೆ ಅಥವಾ ಒಂದು ಒಳ್ಳೆ ಡಾಕ್ಟರ್ ಕೇಳಿದರೆ ನಿಮ್ಗೆ ಗೊತ್ತಾಗ್ತದೆ ಎಲ್ಲ ವ್ಯಾಕ್ಸಿನ್ಗಳು ಒಳ್ಳೆದಲ್ಲ ಕೆಲವು ವ್ಯಾಕ್ಸಿನ್ಗಳ ಅಗತ್ಯ ಉಂಟು ಯಾವುದು ಅಗತ್ಯ ಯಾವುದು ಅಗತ್ಯ ಇಲ್ಲ ಅಂತ ನಾನು ಓಪನ್ ಇದ್ರಲ್ಲಿ ಹೇಳುವುದಿಲ್ಲ ಯಾಕಂದರೆ ಅದು ಅಪಾಯ ಡಾಕ್ಟರ್ ಹಾಗೇನೆ ಆ್ಯಂಟಿಬಯೋಟಿಕ್ಸ್ ಯೂಸ್ ಮಾಡ್ತಾ ಇದೀವಿ ಕೆಲವೊಂದು ಹೆಲ್ತ್ ಇಶ್ಯೂಸ್ಗೆ ಆ್ಯಂಟಿಬಯೋಟಿಕ್ಸ್ ತಗೋಬಹುದಾ ಅಥವಾ ಸ್ಟಾಪ್ ಮಾಡಬೇಕಾ ತುಂಬಾ ಡೇಂಜರ್ ಜನರಲ್ ಆಗಿ ಏನು ಹೇಳಲಿಕ್ಕೆ ಆಗೋದಿಲ್ಲಮ್ಮ ಆ್ಯಂಿಬಯೋಟಿಕ್ಸ್ ಬೇಕು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗೆ ನಿಮಗೇನಾದರೂ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದ್ದರೆ ಅದಕ್ಕೆ ಆ್ಯಂಟಿಬಯೋಟಿಕ್ಸ್ ಅಗತ್ಯ ಆದರೆ ಹೆಚ್ಚಿನವರಿಗಿರುವುದು ವೈರಲ್ ಇನ್ಫೆಕ್ಷನ್ ಆ ವೈರಲ್ ಇನ್ಫೆಕ್ಷನ್ಗೆ ಆ್ಯಂಟಿಬಯೋಟಿಕ್ಸ್ ತೆಕ್ಕೊಳ್ಬಾರ್ದು ಅದರಿಂದ ದೇಹದ ನೀ ರೋಗ ನಿರೋಧಕ ಶಕ್ತಿಯೇ ಬದಲಾಗ್ತದೆ ಸೊ ಆ್ಯಂಟಿಬಯೋಟಿಕ್ಸ್ ತೆಕ್ಕೊಳ್ಳೇಬಾರ್ದು ಅಂತ ಹೇಳುವುದಕ್ಕೂ ತಪ್ಪು ಆ್ಯಂಟಿಬಯೋಟಿಕ್ಸ್ ತೆಕ್ಕೊಳ್ತಾ ಇರಬೇಕು ಅಂತ ಹೇಳುವುದು ತಪ್ಪು ಹಾಗಾಗಿ ಅದು ಕಾಯಿಲೆ ಮೇಲೆ ಹೊಂದಿಕೊಂಡು ಉಂಟೆ ವಿನಃ ಆ್ಯಂಟಿಬಯೋಟಿಕ್ಸ್ನ ಮೇಲೆ ಹೊಂದಿಕೊಂಡಿಲ್ಲ